ಪ್ರವಾಹ ಉಂಟಾದ ಪರಿಣಾಮ ಮನೆ ಕಳೆದುಕೊಂಡ ರಾಮದುರ್ಗ ತಾಲೂಕಿನ ನೆರೆ ಸಂತ್ರಸ್ತರು ತಮಗೆ ದೊರೆಯಬೇಕಾದ ಪರಿಹಾರಕ್ಕಾಗಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಹಿಂದಿನ ವರ್ಷದಲ್ಲಿ ಉಂಟಾದ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರ ಪೈಕಿ ಕೆಲವರ ಮನೆಗಳು ಮಾತ್ರ ಸರ್ವೆ ಮಾಡಲಾಗಿದ್ದು ಉಳಿದವರ ಮನೆಗಳ ಸಮೀಕ್ಷೆ ಇನ್ನೂ ಸಹ ಆಗಿಲ್ಲ. ಪರಿಹಾರ ಸಿಗುವವರೆಗೂ ಅಹೋರಾತ್ರಿ ಧರಣಿ ನಡೆಸಲು ನಿರ್ಧರಿಸಿದ್ದಾರೆ. ಹೌದು, ರಾಮದುರ್ಗ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸುತ್ತಿರುವ ತಾಲೂಕಿನ ಹಂಪಿ ಹೊಳೆ ಅವರಾದಿ ಗ್ರಾಮದ ಸಂತ್ರಸ್ತರು 2019ರಲ್ಲಿ ಉಂಟಾದ ಭೀಕರ ಜಲಪ್ರಳಯದಲ್ಲಿ ನಾವೆಲ್ಲರೂ ಮನೆ ಕಳೆದುಕೊಂಡಿದ್ದೇವೆ. ಅದಲ್ಲದೆ ಈ ವರ್ಷ ಸುರಿದ ಮಳೆಯಿಂದಾಗಿ ಮತ್ತೆ ಗ್ರಾಮಕ್ಕೆ ನೀರು ನುಗ್ಗಿ ಹಾನಿ ಉಂಟಾಗಿದೆ. ನೆರೆ ಪರಿಹಾರಕ್ಕಾಗಿ ಕಳೆದ ವರ್ಷ ಒಂದು ವರ್ಷದಿಂದ ಹೋರಾಟ ನಡೆಸುತ್ತಿದ್ದರೂ ಸಹ ಯಾವೊಬ್ಬ ಅಧಿಕಾರಿಯೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅವರಿಗೆ ಪರಿಹಾರ ಸಿಗಲಿಲ್ಲ. ಯಾರು ರಾಜಕಾರಣಿಗಳು ಅಧಿಕಾರಿಗಳಿಗೆ ಲಂಚ ಕೊಟ್ಟು ಯಾವ ರಾಜಕಾರಣಿಗಳ ಬೆಂಬಲದಿಂದ ಪಡ್ಕೊಂಡ್ರ ಮಣಿ ಬೀಳೋರು ಮಣಿ ತಗೊಂಡ್ರು, ಮಣಿ ಬಿದ್ದವ್ರಿಗೆ ಮಾತ್ರ ಮಣಿ ಸಿಗಲಿಲ್ಲ. ಅದಕ್ಕೆ ನಮಗೆ ಬೆಳೆದಂತ ಬೆಳಿಗ್ಗೆ ಮತ್ತ ಕಳ್ಕೊಂಡ ಮಣಿಗಳಿಗೆ ಪರಿಹಾರ ಸಿಗಬೇಕಂತೇಳಿ ಇವತ್ತು ಅಹೋರಾತ್ರಿ ಸತ್ಯಾಗ್ರಹ ನಮ್ಮ ರೈತ ಸಂಘದವರು ರೈತರು ಎಲ್ಲರೂ ಕುಡ್ಕೊಂಡು ಇವತ್ತು ನಡೆಸಿದರು. ಅದಕ್ಕೆ ಒಂದು ವಿಷಯ ಇರ್ತೈತೆ, ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳದ್ದು ತಾವೇನೋ ಕಣ್ಣು ಮುಚ್ಕೊಂಡ ಇವತ್ತು ಕಾಲು ಕೊಡೋದ್ರೆ ಜಗತ್ತೆಲ್ಲ ಕಷ್ಟ ಐತೆ ಅನ್ನುವಂತ ವಿಷಯ ತಿಳ್ಕೊಬಾರ್ದು. ಯಾಕಪ್ಪ ಅಂತಂದ್ರೆ ಒಂದ್ ರೈತರಿಗೆ ಬೇಕಾದಂತ ಮೂಲ ಸೌಕರ್ಯ ಒಟ್ಟ ಯಾವ ಅಧಿಕಾರಿನೂ ಬಂದು ಎಲ್ಲ ಮನೆಗಳು ಬಿತ್ತು ಮತ್ತೆ ಈ ಆಗಸ್ಟ್ 14ನೇ ತಾರೀಕು ಅಂದ್ರೆ ಮತ್ತೆ ಊರು ಬಿಡಿಸಿದ್ರಿ ಎಲ್ಲರೂ. ಇನ್ನೂವರೆಗೂ ಮನೆ ಯಾರಿಗೂ ಬಂದಿಲ್ಲ. ಗುಡಿ ಗುಂಡಾರದೊಳಗೆ ಜೀವನ ಮಾಡಿದ್ವಿ ನಾವು. ಇಲ್ಲಿವರೆಗೂ ಗೌರ್ಮೆಂಟ್ನೊಳಗೆ MLA ಆತು, MP ಆತು, VDO ಆತು, ಮತ್ತೆ ಎಲ್ಲರೂ ಆತ ಒಬ್ರು ದಾರಿ ತಗೊಳ್ಳೋದು. MLA ಕೇಳಿದ್ರೆ ಸೈಟ್ ಬಂದೈತೆ ಅಂತಾರೆ, VDO ಕೇಳಿದ್ರೆ ಅದು ಸೈಟ್ ಬಂದೈತೆ ಅಂತಾರೆ. ಹೆಂಗ್ ಮಾಡುದು ಜೀವನ? ನಮ್ಮ ಏನ ಕಂದಾಯ ಸಚಿವರು ಇಲ್ಲಿ ಬರುವಂತ ಒಂದು ಸಂದೇಶ ಬಂದಿತ್ತು, ಅದಕ್ಕೆ ಇವತ್ತಿನ ದಿನ ಬಂದಿವಿ. ಅವರು ಇಲ್ಲಿ ಒಂದು ಬದಲಾವಣೆ ಮಾಡ್ಕೊಂಡ ನಾಳೆ CM ಅವರು ಬೆಳಗಾವಿ ಬರುವಂತ ವ್ಯವಸ್ಥೆ ಐತಿ. ಅದಕ್ಕೆ CM ಅವರು ಸ್ವತಃ ರಾಮದುರ್ಗ ತಾಲೂಕಿಗೆ ಬರಬೇಕು, ಉಸ್ತುವಾರಿ ಅವರನ್ನು ಕರ್ಕೊಂಡು ಬರಬೇಕು, ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಮ್ಮ ಏನ ಮನೆಯ ಮಠ ಆಸ್ತಿಯನ್ನು ಕಳ್ಕೊಂಡಂತ ರೈತರಿಗೆ ಪರಿಹಾರ ಕೊಡಿಸಬೇಕು. ಅಲ್ಲಿ ಮಠ ನಾವು ಅಹೋರಾತ್ರಿ ಧರಣಿಯನ್ನು ಮುಂದುವರಿಸ್ತೀವಿ. ಮತ್ತೆ ಇದು ಇದರಲ್ಲಿ ಯಾವುದೇ ಬದಲಾವಣೆ ಅಂತೂ ಇಲ್ಲ ಇಲ್ಲ. ಯಾಕಂತಂದ್ರ ಪರಿಸ್ಥಿತಿ ಅಲ್ಲಿ ಕುಂಗುರುದೇನು, ಎಲ್ಲ ಕಳ್ಕೊಂಡು ಇಲ್ಲಿ ಕುಂಗುರುದೇನು, ಎಲ್ಲ ಸಮ ಆಗಿಬಿಟ್ಟದ ನಮ್ಗೆ. ಅದೇ ಉದ್ದೇಶದಿಂದ ನಾವು ಪರಿಹಾರ ಸಿಗುವ ಮಠ ಇಲ್ಲೇ ಕುಂಗುತ್ತೀವಿ ಅಂತ ಹೇಳಿ ಈ ಮೂಲಕ ತಮ್ಮ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆ ವೇಳೆ ಮಹಿಳೆಯೋರ್ವಳು ಅಸ್ವಸ್ಥರಾಗಿದ್ದು ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿರುವ ಘಟನೆ ಕೂಡ ನಡೆದಿದೆ.